ಬಜೆಟ್ ನಲ್ಲಿ ಹಾಗಾದ್ರೆ ಜಿಲ್ಲೆಗಳಿಗೆ ಏನ್ ಸಿಕ್ಕಿದೆ ಯಾವ್ಯಾವ ಜಿಲ್ಲೆಗೆ ಯಾವ್ಯಾವ ಅನುದಾನ ಎಷ್ಟು ಸಿಕ್ಕಿದೆ ಮತ್ತು ಏನೇನು ಘೋಷಣೆ ಮಾಡಿದ್ದಾರೆ ಇದೆಲ್ಲದರ ಹೈಲೈಟ್ಸ್ ಕೂಡ ನಾವು ಗಮನಿಸೋಣ ಸಿದ್ದರಾಮಯ್ಯ ಅವರ ಹದಿನಾಲ್ಕನೇ ನಲ್ಲಿ ಜಿಲ್ಲೆಗಳಿಗೆ ಸಿಕ್ಕಿದ್ದೇನು ಸಿದ್ದರಾಮಯ್ಯ ಬಜೆಟ್ನಲ್ಲಿ ಜಿಲ್ಲೆಗಳಿಗೆ ಸಿಕ್ಕಿರೋದೇನು ಅನ್ನೋ ಪ್ರಶ್ನೆ ಜಿಲ್ಲೆಗಳಿಗೆ ಬಂಪರ್ ಘೋಷಣೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಹಾಗಾದ್ರೆ ಯಾವ್ಯಾವ ಜಿಲ್ಲೆಗೆ ಎಷ್ಟು ಅನುದಾನವನ್ನ ಕೊಟ್ಟಿದ್ದಾರೆ ಯಾವೆಲ್ಲ ಯೋಜನೆಗಳಿಗೆ ಈಗ ಘೋಷಣೆ ಮಾಡಿದ್ದಾರೆ ಅನ್ನೋದನ್ನ ಗಮನಿಸೋಣ ಜಿಲ್ಲಾವಾರು ಯಾವ್ಯಾವ ಯೋಜನೆಗಳು ಈಗ ಸಿಗ್ತಾ ಇದೆ ಏನೇನು ಸಿಗ್ತಾ ಇದೆ ಜಿಲ್ಲೆಗಳಿಗೆ ಅನ್ನುವಂತಹ ಬಂಪರ್ ಘೋಷಣೆಯ ವಿಚಾರ ಕನಕಪುರಕ್ಕೆ ಮೆಡಿಕಲ್ ಕಾಲೇಜು ಅದನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಗುರಿ ಹಿಂದೆನೂ ಇಟ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು ಅದರಂತೆ ಈಗ ಕನಕಪುರಕ್ಕೆ ಮೆಡಿಕಲ್ ಕಾಲೇಜನ್ನು ಘೋಷಣೆ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಆಗತ್ತೆ ಕನಕಪುರಕ್ಕೆ ಸ್ವಕ್ಷೇತ್ರಕ್ಕೆ ಕನಕಪುರಕ್ಕೆ ತರುವಂತಹ ನಿಟ್ಟಿನಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ವಿಜಯಪುರಕ್ಕೆ ವಿಮಾನ ನಿಲ್ದಾಣದ ಒಂದು ವಿಷಯವಾಗಿ ಇವತ್ತು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಕಲಬುರಗಿಯಲ್ಲಿ ಇಪ್ಪತ್ತು ಹಾಸಿಗೆಯ ತಾಯಿ ಮಕ್ಕಳು ಆಸ್ಪತ್ರೆಯನ್ನು ನಿರ್ಮಾಣ ಮಾಡ್ತಾರೆ ಅದಕ್ಕಾಗಿ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣದ ಗುರಿಯನ್ನು ಇಟ್ಕೊಂಡಿದ್ದಾರೆ ಶಿಡ್ಲಘಟ್ಟದಲ್ಲಿ ಹೈಟೆಕ್ ರೇಷ್ಮೆಗೂಡು ಕೇಂದ್ರವನ್ನು ಸ್ಥಾಪನೆ ಮಾಡುವಂತಹ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಕೋಲಾರದಲ್ಲಿ ಶಿಲ್ಪಕಲಾ ತರಬೇತಿ ಕೇಂದ್ರಕ್ಕೆ ಈಗ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವಕಾಶವನ್ನು ಮಾಡುತ್ತಿದ್ದಾರೆ ಕೋಲಾರದಲ್ಲಾಗುತ್ತೆ ಶಿಲ್ಪಕಲಾ ತರಬೇತಿ ಕೇಂದ್ರ ಬಿಡದಿ ರಾಮನಗರದಲ್ಲಿ ಮಹಿಳಾ ಡ್ರೈವಿಂಗ್ ಶಾಲೆಗಳನ್ನು ಮಹಿಳೆಯರು ಡ್ರೈವಿಂಗ್ ಕಲಿಯುವಂತಹ ಆಸಕ್ತಿ ಇದ್ರೆ ಬಿಡದಿ ಮತ್ತು ರಾಮನಗರದ ಭಾಗಕ್ಕೆ ಅದನ್ನು ತರ್ತಾ ಇದ್ದಾರೆ ಮೈಸೂರಿನಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಫಿಲಂ ಸಿಟಿ ನಿರ್ಮಾಣದ ಗುರಿಯನ್ನು ಕೂಡ ಇಟ್ಟುಕೊಳ್ಳಲಾಗಿದೆ ಇದು ಮೈಸೂರಿನಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಮಾಡುವಂತಹ ಯೋಜನೆ ಅದು ಚಾಮುಂಡಿ ಬೆಟ್ಟದ ಸಮಗ್ರ ಅಭಿವೃದ್ಧಿಗಾಗಿ ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಸ್ಮರಣಾರ್ಥ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆಗೆ ಎಇಡಿ ಸೆಂಟರ್ ಗಳನ್ನ ಅಳವಡಿಕೆ ಮಾಡುವಂತಹ ಗುರಿಯನ್ನ ಹೊಂದಿದ್ದಾರೆ ಹಠಾತ್ ಹೃದಯ ಸಂಬಂಧಿ ಕಾಯಿಲೆಯನ್ನ ತಡೆಗಟ್ಟುವ ಸಲುವಾಗಿ ಇದಕ್ಕಾಗಿ ಆರು ಕೋಟಿಯಷ್ಟು ಅನುದಾನವನ್ನ ಮೀಸಲಿಡ್ತಾ ಇದ್ದಾರೆ